ಪೈಟ್ ಪೈಪರ್ ಆಫ್ ಹ್ಯಾಮ್ಲಿನ್ ಅಂತ ನೀವು ಕೇಳಿರ್ತೀರಿ. ಕಿಂದರ ಜೋಗಿಯ ಕತೆ ಅಂದರೆ ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಈ ಇಲಿಗಳ ಹಾವಳಿ. ಅದಕ್ಕೊಬ್ಬ ಕಿಂದರ ಜೋಗಿನ ಕರೀತಾರೆ. ಅವನು ಎಷ್ಟು ಚೆನ್ನಾಗಿ ಕೊಳಲು ನುಡಿಸ್ತಾನೆ ಅಂದರೆ ಆ ಕೊಳಲು ನಾದವನ್ನು ಕೇಳಿಕೊಂಡು ಇಲಿಗಳೆಲ್ಲ ಹೋಗಿ ಸಮುದ್ರದಲ್ಲಿ ಬೀಳು ಸತ್ತೋಗುತ್ತೆ. ಇದು ಐಡಿಯಾ. ಇದ್ರಲ್ಲಿ ನಾವೆಲ್ಲ ಏನು ಕಿಂದರ ಜೋಗರಿ ಪಾಠ ನಮಗೆ ಕೊಡ್ತಾರಾ? ನಾವೆಲ್ಲ ಇಲಿಗಳು. ಇಲಿ ಅಂದರೆ ಏನು ಮಾಡಬೇಕು? ನಾಲ್ಕನೇ ಕ್ಲಾಸ್ ಮಗು ನಾನು, ನನಗೆ ಮೇಲ್ಗಡೆ ಕೆಳಗಡೆ ಎಲ್ಲ ಕಪ್ಪು ಕಲರ್ ಬಟ್ಟೆ ಹಾಕ್ಬಿಟ್ರು ಕೈಯೆಲ್ಲ. ನಾವು ನಾಲ್ಕು ಕಾಲ ಮೇಲೆ ನಡ್ಕೊಂಡು ಹೋಗ್ಬೇಕು, ಕಿಂದರ ಜೋಗಿ ಹಿಂದೆ ನಾವು ಹೋಗ್ಬೇಕು. ಮುಖ ಇಲಿ ಥರ ಕಾಣಬೇಕು ಅಂತ ಒಂದು KG ಕಾರ್ಡ್ಬೋರ್ಡ್ ಕಪ್ಪು ಕಲರ್ ತೊಗೊಂಡು ಅದನ್ನು ಈ ಐಸ್ ಕ್ರೀಮ್ ಕೋನ್ ಥರ ಮಾಡಿ ನಮ್ಮ ಮುಖಕ್ಕೆ ಹಿಂಗೆ ಹಾಕ್ಬಿಟ್ರು. ಕಣ್ಣು ಕಾಣಬೇಕಲ್ಲ ಅಂತ ಇಲ್ಲಿ ಎರಡು ಗುಂಪಿನಲ್ಲಿ ತೂತು ಮಾಡಿಬಿಟ್ರು. ನನ್ನ ಅದೃಷ್ಟಕ್ಕೆ ನನ್ನ ಕೋನ್ ಹಿಂಗೆ ಟರ್ನ್ ಆಗೋಯ್ತು. ನನ್ನ ಕಣ್ಣು ಇಲ್ಲಿದೆ ಬಟ್ ತೂತ್ ಇಲ್ಲೆಲ್ಲೋ ಇದೆ, ನನಗೇನೂ ಕಾಣ್ತಾ ಇಲ್ಲ. ಅವನು ಕಿಂದರ ಜೋಗರಿ ಮುಂದೆ ಹೋಗ್ತಿದ್ದಾನೆ, ಅವನ ಹಿಂದೆ ಎಲ್ಲ ಇಲಿಗಳು ಹೋಗ್ತಾ ಇದೆ, ನಾನು ಪಾಡಿ ಈ ಕಡೆ ಹೋಗ್ತಾ ಇದ್ದೀನಿ. ಅವನು ಮುಂದೆ ಹೋದರೆ ನಾನು ಹಿಂದೆ ಹೋಗೋದು, ಅವನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗೋದು. ಕೊನೆಗೆ ಅಲ್ಲೋಗಿ ಈ ಸ್ಟೇಜಿಂದ ಕೆಳಗೆ ಬಿದ್ದುಬಿಟ್ಟೆ. ಕಿಂದರ ಜೋಗಿ ಹಿಂದೆ ಇಲಿಗಳು ಹೋಗಬೇಕು, ಈಗ ನನ್ನಿಂದೆ ಕಿಂದರ ಜೋಗಿ ಇಲಿಗಳು PT ಮಾಸ್ಟರು ಫಿಸಿಕ್ಸ್ ಟೀಚರ್ ಎಲ್ಲ ನನ್ನಿಂದ ಓಡ್ಬರ್ತಾ ಇದ್ದಾರೆ. ಅಲ್ಲಿ ಶುರುವಾಯಿತು ನನ್ನ ಈ ಕಲೆಯ ಸಂಬಂಧ. ಅವತ್ತು ನನ್ನ ಮೊದಲನೇ ಪಾಠ ಕಲಿತೆ, ಇನ್ನೊಬ್ಬರು ನಡೆಯೋ ಹಾದಿಯಲ್ಲಿ ನಡೆಯೋಕ್ಕೆ ಹೋಗಬೇಡಿ, ನಿಮ್ಮದೇ ದಾರಿ ಹುಡ್ಕೊಳ್ಳಿ, ನಿಮ್ಮ ದಾರಿ ಹುಡ್ಕೊಳ್ಳಿ, ಎಲ್ಲರ ಗಮನ ಸೆಳೀತೀರಿ, ಎಲ್ಲರೂ ನಿಮ್ಮಿಂದ ಬರ್ತಾರೆ. ಅದು ನಾನು ಕಲ್ತಂಥ ಮೊದಲನೇ ಪಾಠ. ಅಲ್ಲಿಂದ ನ್ಯಾಷನಲ್ ಹೈಸ್ಕೂಲ್ ಬಸವಂಗುಡಿಗೆ ಹೈಸ್ಕೂಲಿಗೆ ಶಿಫ್ಟ್ ಆದೆ 8ನೇ ಕ್ಲಾಸು. ಮೊದಲನೇ ಸಲ ಈ ಥರ ಮೈಕ್ ಮುಂದೆ ನಿಂತು ಮಾತಾಡೋಕ್ಕೆ ಅಲ್ಲೊಂದು ಅವಕಾಶ ಸಿಕ್ತು. ನಮ್ಮ ಟೀಚರ್ ಕರೆದ್ರು, ನೀನು ಡಿಬೇಟ್ಗೆ ಹೋಗಬೇಕು ಅಂದರು. ನಮಗೆ ಡಿಬೇಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಏನಿಲ್ಲ ಕಣ, ಒಂದು ಟಾಪಿಕ್ ಕೊಡ್ತಾರೆ, ಕೆಲವರು ಪರವಾಗಿ ಮಾತಾಡ್ತಾರೆ, ಕೆಲವರು ವಿರೋಧವಾಗಿ ಮಾಡ್ತಾರೆ, ನೀನು ಮಾತಾಡು. ಮೇಡಮ್ ನನಗೇನು ಗೊತ್ತಿಲ್ಲ, ಏ ನಾನು ಬರ್ಕೊಡ್ತೀನಿ ಕಣ, ನೀನು ಉರು ಹೊಡ್ಕೊಂಡು ಹೋ ಅಂದರು. ಸರಿ ಅಂತ ಹೋದೆ. ಟೀಚರ್ ಹೋಗೋಕ್ಕೆ ಮುಂಚೆ ಏನು ಹೇಳಿದ್ರು, ನೋಡು ನಂಬಿ ಮಾತಾಡಬೇಕು, ಒಂದೊಂದು ಪದನ ಒಳಗಿಂದ ಬರಬೇಕು, ಈ ಥರ ಪೋಡಿಯಂದ ಗುದ್ದಿ ಗುದ್ದಿ ಮಾತಾಡು ಅಂತ ಹೇಳ್ಕೊಬಿಟ್ರು. ಟಾಪಿಕ್ ಇದ್ದಿದ್ದು ಗುಡ್ ಪೀಪಲ್ ಸಫರ್ ದ ಮೋಸ್ಟ್ ಅಂತ. 8ನೇ ಕ್ಲಾಸ್ ಹುಡುಗ ನಾನು, ಯೂನಿಫಾರ್ಮ್ ಹಾಕೊಂಡು ಇನ್ನೊಂದು ಸ್ಕೂಲ್ಗೆ ಹೋಗಿದ್ದೀನಿ, ಶುರು ಮಾಡಿದೆ ನೋಡಿ, ಗುಡ್ ಪೀಪಲ್ ಸಫರ್ ವೈ ಗುಡ್ ಪೀಪಲ್ ಸಫರ್ ಡಮಾನ್ ಹೊಡೆದು 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 ಎಲ್ಲ ನಗ್ತಾ ಇದಾರೆ ಓ ಅಂತ. ಇಲ್ಲಿ ಜಡ್ಜಸ್ಸು ಬಿದ್ದು ಬಿದ್ದು ನಗ್ತಾ ಇದ್ದಾರೆ. ಕಾಂಪಿಟೇಷನ್ ಮುಗೀತು, ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ, 3ನೇ ಪ್ರಶಸ್ತಿ. ನಾನು ಕಾಯ್ತಾ ಇದ್ದೀನಿ, ಯಾರ್ದೋ ಬುಡನ ಹೆಸರು ಅವನು ಕೊಟ್ಬಿಡ್ರಿ, ಆ್ಯಂಡ್ ದ ಸೆಕೆಂಡ್ ಪ್ರೈಸ್ ಗೋಸ್ ಟು, ಮತ್ತೆ ಕಾಯ್ತಾ ಇದ್ದೀನಿ ಅದನ್ನು ಇನ್ನು ಯಾರು ಕೊಟ್ಬಿಡ್ರಿ, ಫಸ್ಟ್ ಪ್ರೈಸ್ ಗೋಸ್ ಟು ಅದನ್ನು ಇನ್ನು ಯಾರು ಕೊಟ್ಬಿಡ್ರಿ. ಅಲ್ರಿ ಮೊದಲನೇ ಸಲ ಒಬ್ಬ ಹುಡುಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾನೆ, ಈ ಜಡ್ಜಸ್ ಸ್ವಲ್ಪ ಕರುಣೆ ಬಿಡುವ, ಬೆಂತಟ್ಟೋದ್ ಬಿಡುವ, ನಾನು ಸಪ್ಪೆಯಾಗಿ ಹಿಂಗೆ ಕೂತಿದ್ದೀನಿ. ಆಮೇಲೆ ಅನೌನ್ಸ್ ಮಾಡಿದ್ರು, ಬಟ್ ದ ಬೆಸ್ಟ್ ಡಿಬೇಟರ್ ಗೋಸ್ ಟು ಜಿ ರಮೇಶ್, ನ್ಯಾಷನಲ್ ಹೈಸ್ಕೂಲ್ ಟವಾಕ್ ಅಡಿ ಸಿಕ್ಸರ್. ಮೊದಲನೇ ಸಲ ನನ್ನ ಕೈಯಲ್ಲಿ ಒಂದು ಪ್ರಶಸ್ತಿ ಅಂತ ನಾನು ಹಿಡಿದಿದ್ದು ಆ 8ನೇ ಕ್ಲಾಸಲ್ಲಿ ಈ ಮೈಕಿಂದ. ಆ ಅನುಭವ ಇದೆಯಲ್ಲ, ಮೊದಲನೇ ಸಲ ಜನ ನಿಮ್ಮನ್ನು ಒಪ್ಪೋದು, ಮೊದಲನೇ ಸಲ ನಿಮ್ಮನ್ನು ಮೆಚ್ಚಿ ಕೈಯಲ್ಲಿ ಪ್ರಶಸ್ತಿ ಕೊಡೋದು. ಈಗ ಅವ್ರು ಹೇಳಿದ್ರಲ್ಲ, ಈಗ ಸ್ಟೇಟ್ ಅವಾರ್ಡು, ಫಿಲ್ಮ್ ಫೇರ್ ಅವಾರ್ಡು ಎಲ್ಲ ಬಂದಿರ್ಬೋದು, ಆ ಮೊದಲನೇ ಸ್ಪರ್ಶ, ಪ್ರಶಸ್ತಿಯ ಸ್ಪರ್ಧ, ಆ ಒಂದು ಸ್ಪರ್ಶ ಇದೆಯಲ್ಲ, ಮರೆಯೋಕ್ಕೆ ಆಗಲ್ಲ ನನಗೆ. ಬಟ್ ಅವತ್ತು ನನ್ನ 2ನೇ ಪಾಠವನ್ನು ಕಲಿತೆ, ಏನೇ ಮಾತಾಡಿದ್ರು ನಂಬಿ ಮಾತಾಡಬೇಕು, ಸುಮ್ಮನೆ ಒಣ ಹರಟೆಯಲ್ಲಿ ಅರ್ಥ ಇಲ್ಲ, ಒಂದೊಂದು ಪದಾನು ನಿಮ್ಮ ನಂಬಿಕೆ ಇದ್ರೆ, ನಿಮ್ಮ ಹೃದಯದಿಂದ ಬಂದರೆ ಮಾತ್ರ ಅದನ್ನು ಹೇಳಬೇಕು ಅಂತ ಅರ್ಥ ಮಾಡಿಕೊಂಡೆ. ಇವತ್ತುವರೆಗೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ, ಅದು ನನಗೆ ಬಹಳ ಬಹಳ ಸಹಾಯ ಆಗಿದೆ. 8ನೇ ಕ್ಲಾಸಲ್ಲಿ ಇದು ಶುರು ಆಯಿತು. ನ್ಯಾಷನಲ್ ಹೈಸ್ಕೂಲಲ್ಲಿ ಒಂದು ಕಡೆ ಡಿಬೇಟ್ಗೆ ಹೋಗ್ತಿದ್ದೆ, ಒಂದು ಕಡೆ ಎಸೇಸ್ ಬರೀತಾ ಇದ್ದೆ, ಇನ್ಯಾವುದೋ ಸೈನ್ಸ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೆ. ಈ ಸಾಂಸ್ಕೃತಿಕ ಜಗತ್ತಿಗೆ ನನ್ನ ಪಯಣ ಶುರುವಾಗಿದ್ದು ಅಲ್ಲಿ 8-9 ಬರೀ ಇದೇ ಕೆಲಸ, ದಿನಾಲು ಒಂದು ಸ್ಕೂಲ್ಗೆ ಹೋಗೋದು, ಅಲ್ಲೇನೋ ಈ ಕಲ್ಚರಲ್ ಆ್ಯಕ್ಟಿವಿಟಿ ಮಾಡೋದು, ಪ್ರೈಸ್ ತೊಗೊಳ್ಳೋದು, ಬರೋದು, ಹೀಗೆ ನಡೀತಾ ಇತ್ತು. ಸ್ವಲ್ಪ ಕ್ರಿಕೆಟ್ ಆಡ್ತಿದ್ದೆ, ಬೌಲಿಂಗ್ ಮಾಡ್ತಾ ಇದ್ದೆ. 10ನೇ ಕ್ಲಾಸಿಗೆ ಬಂದೆ. 10ನೇ ಕ್ಲಾಸಿಗೆ ಬಂದಾಗ ನಾನು ಮೊದಲಿಂದ ಸ್ವಲ್ಪ ಗುಡ್ ಸ್ಟೂಡೆಂಟೆ, ಅದೇನು ಪ್ರಾಬ್ಲಮ್ ಇರಲಿಲ್ಲ ನನಗೆ, ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತೊಗೊಂಬಿಡ್ತಿದ್ದೆ ಯಾವಾಗಲೂ. SSLC ಬಂದಾಗ ಸ್ಟೇಟಲ್ಲಿ ರ್ಯಾಂಕ್ ತೊಗೋಬೇಕು ಅಂತ ಹುಚ್ಚು ಹಿಡಿದ್ಬಿಡ್ತು. ಇದನ್ನೆಲ್ಲ ಬಿಟ್ಬಿಟ್ಟೆ, ನೋ ಕಲ್ಚರಲ್ ಆ್ಯಕ್ಟಿವಿಟಿ, ನೋ ಸ್ಪೋರ್ಟ್ಸ್, ಓನ್ಲಿ ಸ್ಟಡೀಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್,
ಇಷ್ಟೇ ಮಾಡಿ 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 ಕೊನೆಗೆ SSLC ಕರ್ನಾಟಕ ರಾಜ್ಯಕ್ಕೆ 7th ರ್ಯಾಂಕ್ ತಗೊಂಡು ನನ್ನ ಮೊದಲನೇ ಸಲ ನನ್ನ ಹೆಸರನ್ನು ನಾನು ನ್ಯೂಸ್ ಪೇಪರಲ್ಲಿ ನೋಡಿದ್ದು ಅದೇ ಫಸ್ಟ್ ಟೈಮ್. ಈ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊದಲನೇ ಸಲ ಅಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸ್ ಲಿಸ್ಟ್ ಇತ್ತು, 7th ರ್ಯಾಂಕ್ ಜಿ ರಮೇಶ್ ನ್ಯಾಷನಲ್ ಹೈಸ್ಕೂಲ್ ಅಂತಿತ್ತು, ಅದನ್ನು ಕಟ್ ಮಾಡಿ ಇವತ್ತುವರೆಗೂ ಇಟ್ಕೊಂಡಿದ್ದೀನಿ. ನನ್ನ ಮತ್ತು ಈ ಮೀಡಿಯಾದ ಸಂಬಂಧ ಶುರುವಾಗಿದ್ದು ಅವತ್ತು 10th ಕ್ಲಾಸಲ್ಲಿ. ನಂತರ ನ್ಯಾಷನಲ್ ಕಾಲೇಜ್ಗೆ ಹೋದೆ, PCMB ತೊಗೊಂಡೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ. ಅಲ್ಲಿ ಆ ಏಜಲ್ಲಿ ಆಗುವಂಥ ನಿಮ್ಮೆಲ್ಲರಿಗೂ ಆಗಿರುವಂಥ ಎಲ್ಲ ಅನುಭವಗಳಾಯಿತು. ವಿವರ್ಸ್ ಓದ್ ಬೇಡ, ಸೆನ್ಸಾರ್ ಪ್ರಾಬ್ಲಮ್ ಆಗ್ಬೋದು. ಸೊ ಅಲ್ಲಿ ನನ್ನ ಮೊದಲನೇ ಕ್ರಶ್ಗಳು, ಈ ಆಕರ್ಷಣೆಗಳು, ಈ ತುಂಟಾಟಗಳು ಇದೆಲ್ಲ ಆಯಿತು. ಅಲ್ಲಿಂದ ಇಂಜಿನಿಯರಿಂಗ್ ಸೇರಿಕೊಂಡೆ, ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್. ನಾನು ಸೇರಿಕೊಂಡೆ ರೀ, ಮೊದಲು 3 ತಿಂಗಳು ಯಾಕಪ್ಪ ಈ ಕೋರ್ಸ್ ತೊಗೊಂಡೆ ಅನಿಸ್ಬಿಡೋದು ನನಗೆ. ಆ ಕಾಕಿ ಡ್ರೆಸ್ಸು, ಆ ಟೀ ಸ್ಕ್ವೈರು, ಅಲ್ಲಿ ಯಾರು ನನ್ನ ಫ್ರೆಂಡ್ಸ್ ಆಗ್ತಾ ಇಲ್ಲ, ಈ ಕಾಲೇಜ್ಗೆ ಯಾಕೆ ಸೇರಿಕೊಂಡೆ, ಇದು ನರಕ ಆಗೋಯ್ತಲ್ಲ ಅಂತ ನನ್ನ ನಾನೇ ದಿನಾಲೂ ಶಪಿಸ್ಕೊಳ್ತಾ ಇದ್ದೀನಿ. 3ನೇ ತಿಂಗಳಲ್ಲಿ ನನ್ನ ಸೀನಿಯರ್ಸ್ ಬಂದು, ಏನಯ್ಯ ನೀನು ನಾಟಕ ಎಲ್ಲ ಬರೀತಿಯಂತೆ, ಸ್ಕಿಟ್ ಎಲ್ಲ ಮಾಡ್ತೀಯಂತೆ, ಇಲ್ಲೊಂದು ಕಾಂಪಿಟೇಷನ್ ಇದೆ, ನೀನೇ ಬರ್ಕೊಡು, ನೀನೇ ಡೈರೆಕ್ಟ್ ಮಾಡು ಅಂದರು. ಫಸ್ಟ್ ಟೈಮ್ ನನಗಿಂತ ಸೀನಿಯರ್ಸ್ ಅವರು, 4 ಇಯರ್ ಸೀನಿಯರ್, ಅವ್ರನ್ನ ಡೈರೆಕ್ಟ್ ಮಾಡಿ ನಾನು ಆ್ಯಕ್ಟ್ ಮಾಡಿ ನಾನೇ ಬರೆದು ಸ್ಕಿಟ್ಗಳು ಶುರು ಮಾಡಿದೆ. ದಿಢೀರಂತ ಅದೇ ಜಾಗ ನಾನು ಸ್ವರ್ಗ ಆಗೋಯ್ತ್ರಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೊಂದು ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ, ಯಾವುದೋ ಒಂದು ಜಾಗ, ನಿಮ್ಮ ಆಫೀಸ್ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಇದು ನರಕ 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 ಅಂತಿರುತ್ತೆ ನಿಮಗೆ. ಬಟ್ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಒಂದು ಕೆಲಸ, ನಿಮಗೆ ಆತ್ಮತೃಪ್ತಿ ಸಿಗುವಂಥ ಒಂದು ಕೆಲಸ ಅದೇ ಜಾಗದಲ್ಲಿ ಸಿಕ್ಬಿಟ್ರೆ ಅದೇ ನರಕ ಸ್ವರ್ಗ ಆಗ್ಬಿಡುತ್ತೆ. ಸೊ ಇದು ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಒಳಗಿರೋದು ನಿಮ್ಮ ಭಾವನೆಗಳು, ನಿಮ್ಗೆ ಆಗ್ತಿರೋದು ಎಲ್ಲ ಪ್ರಾಬ್ಲಮು ಈ ಪ್ರಪಂಚದಿಂದ ಅಲ್ಲ, ಅದು ಮಿನಿಮಮ್ ಔಟ್ಸೈಡ್ ಇನ್ಫ್ಲೂಯೆನ್ಸ್. ಎಲ್ಲದಕ್ಕೂ ಕಾರಣ ನಮ್ಮ ಯೋಚನೆ. ತುಂಬ ಕ್ಲಿಯರಾಗಿ ಗೊತ್ತಾಯಿತು, ಯಾವಾಗ ಸ್ಕಿಟ್ ಮಾಡೋಕ್ಕೆ ಶುರು ಮಾಡಿದ್ನೋ ನನ್ನ ಪ್ರಪಂಚ ಹೇಗಾಯಿತು ಅಂತೀರಿ. ದಿನಾಗಲೂ ಖುಷಿ ರೀ, ಯಾವುದೋ ಒಂದು ಕಾಲೇಜ್ಗೆ ಹೋಗೋದು, ಅಲ್ಲೊಂದು ನಾಟಕ ಮಾಡೋದು, ಒಂದು ಸ್ಕಿಟ್ ಮಾಡೋದು, ಒಂದು ಪ್ರೈಸ್ ತೊಗೊಳೋದು, ಬರೋದು. ಈಗ ಶುರು ಆಯಿತಾ, BMS ಕಾಲೇಜಲ್ಲಿ ಒಂದು ಇಂಟರ್ ಕಾಲೇಜ್ ಎಟ್ ಫೆಸ್ಟಿವಲ್ ನಡೀತು, ಅಲ್ಲಿ ಹೋದೆ. ಅಲ್ಲಿ ಈ ಥರ ಒಂದು ಆಡಿಯನ್ಸಲ್ಲಿ ದೂರದಲ್ಲಿ ಒಂದು ಸುಂದರವಾದ ಹುಡುಗಿ ಕೂತಿದ್ಲು. ನನ್ನ ಶೋ ಮುಗೀತು, ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್, ಅವ್ರ ಹತ್ರ ಹೋದೆ, ನೋಡೋಕ್ಕೆ ಭಾಳ ಸುಂದರವಾಗಿದ್ದಾಳೆ ಹುಡುಗಿ. ಹಲೋ ಅಂದೆ, ಅವಳು ಹಲೋ ಅಂದು, ನಿಮ್ಮ ಹೆಸರು ಅಂದೆ, ಯಾಕೆ ಅಂದು, ಹಾಗೆ ಸುಮ್ಮನೆ ಅಂದೆ, ಹೆಸರು ಹೇಳಿದ್ಲು.